ನಮಸ್ಕಾರ, ನಾನು ಕುದ್ರೋಳಿ ಗಣೇಶ್ ಜಾದೂಗಾರ. ಇಡೀ ಜಗತ್ತು ಒಂದು ವಿಸ್ಮಯ ಅಂತ ನನ್ನ ಅನಿಸಿಕೆ. ಇವತ್ತು ಸರಿಯಾಗಿ ಕಣ್ಬಿಟ್ಕೊಂಡು ನೋಡಿದ್ರೆ ಈ ಜಗತ್ತಲ್ಲಿ ನಡೆಯುವಂತಹ ಎಲ್ಲ ವಿದ್ಯಮಾನಗಳ ಹಿಂದೆ ಹೇಗಾಯಿತು, ಏನಾಯಿತು ಅನ್ನುವಂಥ ಪ್ರಶ್ನೆ ನಮ್ಮ ವೈಜ್ಞಾನಿಕ ಮನಸ್ಸಿಗೆ ಕಾಡ್ತಾ ಇರ್ತದೆ. ಇವತ್ತು ಸೂರ್ಯಗ್ರಹಣದ ಈ ಒಂದು ವಿಚಾರ ಅದನ್ನು ನೋಡೋದೇ ಒಂದು ಸೌಭಾಗ್ಯ. ವೈಜ್ಞಾನಿಕ ಮನೋಭಾವ ಉಳ್ಳ ಅಂತ ಒಬ್ಬ ಕಲಾವಿದ ನಾನು, ಜಾದೂಗಾರ ಅಂತ ಹೇಳಿದ್ರೆ ವಿಜ್ಞಾನದ ಮೂಲ ಬೇಸ್ನ ಮೇಲೆ ಬೆಳೆದವರು ನಾವು. ನನಗೆ ಅದ್ಭುತ ಅಂತ ಅನಿಸುತ್ತೆ. ಇದೊಂದು ಅತ್ಯಂತ ಅಪರೂಪದ ಸನ್ನಿವೇಶ ನಮ್ಮ ಬದುಕಲ್ಲಿ. ಬಹುಶಃ ಇಂಥದ್ದು ದೃಶ್ಯವನ್ನು ನೋಡುವಂಥದ್ದು ಅಪರೂಪ. ಇವತ್ತು ಇಲ್ಲಿ ಪದವಾ ಹೈಸ್ಕೂಲಲ್ಲಿ ಈ ಆಸ್ಟ್ರೋನರ್ಸ್ ಏನು ಸಂಘ ಇದೆ ಮಾಡಿದ್ದಾರೆ, ಈ ಒಂದು ಅವಕಾಶದಿಂದ ಇದನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ನನಗೆ ಪ್ರಕೃತಿ ಎಲ್ಲ ವಿದ್ಯಮಾನಗಳು ಅದ್ಭುತ ಅಂತ ಅನಿಸುತ್ತೆ. ಇವತ್ತಿನ ಸೂರ್ಯಗ್ರಹಣ ಕೂಡ ನನಗೆ ಬಹಳ ಅದ್ಭುತ ಅಂತ ಅನಿಸಿತು. ಆದರೆ ಗ್ರಹಣ ಒಂದು ವೈಜ್ಞಾನಿಕವಾಗಿ ನಡೆಯುವಂಥ ಕ್ರಿಯೆ ಅಂತ ಆಗುವಾಗ ಅದನ್ನು ಅದೇ ರೀತಿ ಸ್ವೀಕಾರ ಮಾಡುವಂಥದ್ದು ನಮಗೆಲ್ಲರಿಗೂ ಒಳ್ಳೆಯದು. ಅದರ ಜೊತೆ ಬೇರೆ ಯಾವುದು ಮೂಢನಂಬಿಕೆಗಳನ್ನು ಹಾಕ್ಕೊಂಡ್ರೆ ನಮ್ಮ ಮನಸ್ಸು ಬಹಳ ದುರ್ಬಲ ಆಗುತ್ತೆ. ನಾನು ನಂಬಿರೋದು ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮನ್ನು ಯಾರು ಬೇಕಾದ ಸೃಷ್ಟಿ ಮಾಡಿರ್ಬೋದು, ಅದು ನಮಗೆ ಕೊಟ್ಟಿರುವಂಥ ಅತ್ಯಂತ ದೊಡ್ಡ ಶಕ್ತಿ ನಮಗೆ ಕೊಟ್ಟಿರುವಂಥ ಮನಸ್ಸು. ಮನಸ್ಸಿನ ಒಳಗಿನ ಸುಪ್ತ ಮನಸ್ಸು, ಸುಪ್ತ ಮನಸ್ಸಿಗಿರುವಂಥ ಶಕ್ತಿ ಏನು ಅಂತ ಹೇಳಿದ್ರೆ ನೆನೆಸಿದ್ದನ್ನು ಮಾಡುವಂಥ. ಅದಕ್ಕೆ ಬಹಳ ದೊಡ್ಡ ತಡೆ ಏನು ಅಂತ ಹೇಳಿದ್ರೆ, ನಾವು ನಮ್ಮಷ್ಟಕ್ಕೆ ಇದರಿಂದ ಏನೋ ಆಗುತ್ತೆ, ಯಾವುದು ತಳಹದಿ ಇಲ್ಲದೆ ಮಾತಾಡಿದ್ರೆ ಆಗ ಅದು ನಂಬಿಕೆ ಹೋಗಿ ಮೂಢನಂಬಿಕೆ ಆಗುತ್ತೆ. ಹಾಗಾಗಿ ಅದು ಯಾವುದು ಮಾಡದೆ ಈ ವಿದ್ಯಮಾನವನ್ನು ಒಂದು ಅದ್ಭುತ ಅನ್ನೋದನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ಖುಷಿ ಪಡೆದು ನಮ್ಮೆಲ್ಲರ ಕರ್ತವ್ಯ ಅಂತ ಅನ್ಕೊಂಡಿದ್ದೇನೆ. ನಾವು ಫಸ್ಟ್ ಟೈಮ್ ಈಗ ನೋಡಿದ್ದು, ನಮಗೆ ತುಂಬ ಖುಷಿ ಆಯಿತು. ಮತ್ತು ನಾವು ಇದು ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡಿದ್ದು ನಮಗೆ ತುಂಬ ಇಷ್ಟ ಆಯಿತು. ಮತ್ತು ಹೀಗೆ ನ್ಯೂ ಎಕ್ಸ್ಪೀರಿಯೆನ್ಸ್ ನಮ್ಮದು, ಅಲ್ಲಿ ಅದನ್ನು ನೋಡೋದು, ಎಕ್ಸ್ಪೆರಿಮೆಂಟ್ ಮಾಡೋದೆಲ್ಲ ಹೊರಗೆ ಬಂದು. ಸೊ ನೈಸ್ ಎಕ್ಸ್ಪೀರಿಯೆನ್ಸ್, ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗೆ. ಪಿಲಿಕುಲದಲ್ಲಿ ಟ್ರೈನಿಂಗ್ ಕೊಟ್ಟಿದ್ರು ಹೇಗೆಲ್ಲ ಮೆಜರ್ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಆಬ್ಸರ್ಷನ್ ನಡೀತದೆ ಅಂತ. ಸೊ ಅಲ್ಲಿಂದ 4 ಮೆಂಬರ್ಸ್ ನಾವು ಇಲ್ಲಿಗೆ ಬಂದಿದ್ದೆ. ಸೊ ಇಲ್ಲಿ ನಮಗೆ ಪ್ರಜ್ವಲ ಶಾಸ್ತ್ರಿ ಮ್ಯಾಮ್ ಹೇಗೆ ಪಿನ್ ಹೋಲ್ ಮೂಲಕ ಇಮೇಜಸ್ಸನ್ನು ಹೇಗೆ ರಿಫ್ಲೆಕ್ಟ್ ಮಾಡಿ ಲೈಕ್ ವಿತೌಟ್ ಮಿರರ್ ಗ್ಲಾಸ್ ಎಲ್ಲ ಇಲ್ಲದೆ ಅಬ್ಸರ್ವ್ ಮಾಡ್ಬೋದಂತ ಹೇಳಿಕೊಟ್ಟರು. ಈಗ ಮನೆಯಲ್ಲಿ ಕೂಡ ಎಲ್ಲರಿಗೆ ಈ ರೀತಿ ಡೈರೆಕ್ಟ್ ನೋಡೋದಕ್ಕಿಂತ ತುಂಬ ಎಫೆಕ್ಟ್ ಇದೆ ಕಣ್ಣಿಗೆ. ಸೊ ಇದು ಬೆಸ್ಟ್, ಲೈಕ್ ಎಂತ ಕಾಸ್ಟ್ಲಿ ಇಲ್ಲ. ಜಸ್ಟ್ ಒಂದು ನಮ್ಮ ಮನೆಯಲ್ಲಿ ಮಿರರ್ ಸಿಗ್ತದೆ, ಅದರ ಮೂಲಕ ರಿಫ್ಲೆಕ್ಟ್ ಮಾಡಿ ವಾಲಿಗೆ ಅದನ್ನು ಅಲ್ಲಿ ಅದರ ಮೂಲಕ ನಮಗೆ ಅದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಈ ರೀತಿ ನಾವು ಅಬ್ಸರ್ವ್ ಮಾಡ್ತಿರೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಮಗೆ ಲೈಕ್ ಕ್ಯೂರಿಯಾಸಿಟಿ ಕೂಡ ಇತ್ತು. ಅಂದರೆ ಮನೆಯಲ್ಲೆಲ್ಲ ಬಿಡಲ್ಲ ಅಲ್ಲ ಮುಂಚೆ ಎಲ್ಲ, ಲೈಕ್ ಎಫೆಕ್ಟ್ ಆಗುತ್ತೆ. ಸೊ ಇದೊಂದು ನಮಗೆ ನ್ಯೂ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಈಗ ಗೊತ್ತಿಲ್ಲ ನೆಕ್ಸ್ಟ್ ಇನ್ನು ಮುಂದೆ ನಿಮಗೆ ಇನ್ನು ಆ್ಯಸ್ ಅ ನಾವು ಟೀಚರ್ಸ್ ಆಗೋರು. ಸೊ ಮಕ್ಕಳಿಗೆ ಕೂಡ ಗೈಡ್ ಮಾಡ್ಬೋದು ಹೇಗೆ ಅಬ್ಸರ್ವ್ ಮಾಡ್ಬೋದು, ಲೈಕ್ ಯಾವ ರೀತಿ. ಅದರ ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ. ಸೊ ಡಿಸ್ಅಡ್ವಾಂಟೇಜಸ್ ಇದ್ದು ನಮಗೆ ಹೇಗೆ ರೆಡ್ಯೂಸ್ ಮಾಡ್ಬೋದು ಇದೆಲ್ಲ ನಮಗೆ ಒಳ್ಳೆಯದೆ. ಲೈಕ್ ಡೈರೆಕ್ಟ್ ನೋಡೋದಕ್ಕಿಂತ ದಿಸ್ ಇಸ್ ದ ಬೆಸ್ಟ್. ಟೋಟಲ್ಸ್ ಎಕ್ಲಿಪ್ಸ್ ಗ್ರಹಣ ನೋಡಿಲ್ಲ ಮುಂಚೆ. ಇದು ಟೋಟಲ್ ಅಂದ್ರೆ ಬರೀ ಆನ್ಯುಲರ್ ಇತ್ತು, ಆದ್ರೆ ಅದು ಸಹ ನಾನು ನೋಡಿಲ್ಲ. ಫೋಟೋ ಎಲ್ಲ ತೆಗಲಿಕ್ಕೆ ಗಮ್ಮತ್ತಾಯ್ತು. ಸರ್, ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಿ? ನಾನು ಆಶುತೋಷ ಅಂತ, ಬೆಂಗಳೂರಿಂದ. ಇಲ್ಲಿ ಬಂದಿರೋದು ಫುಲ್ ಗ್ರಹಣ ನೋಡ್ಲಿಕ್ಕೆ. ಬೆಂಗಳೂರಲ್ಲಿ ಫುಲ್ ಕಾಣಿಸಲ್ಲ, ಬರೀ ಅರ್ಧ ಕಾಣಿಸುತ್ತೆ. ಫುಲ್ ನೋಡಿದ್ರ ನೀವು? ಹೇಗಿತ್ತು ಅದು? ಗ್ರಹಣ ನೋಡಿದೆ, ಭಾರಿ ಚಂದ ಇತ್ತು. ಒಂದು ಕುತೂಹಲ ಇತ್ತು, ಮತ್ತೆ ಮೀಡಿಯಾದಲ್ಲೆಲ್ಲ ಬಂದು ನೋಡಿದಾದ್ಮೇಲೆ ತುಂಬಾ ರೋಮಾಂಚನ ಆಯ್ತು. ಒಂದು ಹೊಸ ಅನುಭವ, ತುಂಬಾ ಸಮಯಕ್ಕೊಮ್ಮೆ ಆಗ್ತದಂತೆ, ಎಷ್ಟು 40 ವರ್ಷ ಇನ್ನು ಕಲಿಬೇಕಂತೆ. ಮತ್ತೆ ಇದಕ್ಕಿಂತ ಮುಂಚೆ 100 ವರ್ಷಕ್ಕಿಂತ ಮುಂಚೆ ಆಗಿತ್ತು ಅಂತ ಅವ್ರು ಹೇಳಿದ್ರು. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಭಾರಿ ಚಂದ ಇತ್ತು. ಈ ಗ್ರಹಣದ ಬಗ್ಗೆ ನಿಮ್ಗೆ ಏನಾದರೂ ತಪ್ಪು ಗ್ರಹಿಕೆ ಇತ್ತ? ಅದೇನಾದ್ರೂ ಇವತ್ತು ನಿವಾರಣೆ ಆಯ್ತಾ? ತಪ್ಪು ಗ್ರಹಿಕೆ ತುಂಬಾ ಇತ್ತು. ಮನೆಯಲ್ಲೆಲ್ಲ ಹೇಳ್ತಿದ್ರು ಊಟ ಮಾಡಬಾರ್ದು, ಗ್ರಹಣದೊತ್ತಿಗೆ ಹೊರಗಡೆ ಹೋಗ್ಬಾರ್ದು. ಇಲ್ಲಿ ನೋಡಿದ್ರೆ ಇಷ್ಟೆಲ್ಲ ಜನ ಬಂದಿದ್ದಾರೆ ನೋಡ್ಲಿಕ್ಕೆ ಅಂತಲೇ ತುಂಬಾ ಖುಷಿ ಆಯ್ತು. ಈಗ ನಾನು ಅದು ಸ್ಪೆಕ್ಸ್ ನಲ್ಲಿ ನೋಡಿದ್ದೇನೆ, ಅದು ಚಂದ್ರ, ಅದು ರೋಹಿತ್ ಅರ್ಧ ಕವರ್ ಮಾಡಿದ್ದಾರೆ. ರೋಹಿತ್ ರಾವ್ ಎಲ್ಲಿದ್ರು ಕೂಡ ಬ್ರೈಟ್ ಆಗಿದೆ, ಮತ್ತು ಹಾಫ್ ಆಗಿ ಕವರ್. ಇಲ್ಲಿ ಡಾರ್ಕ್ನೆಸ್ ಸ್ವಲ್ಪ ಇದೆ ಅರೌಂಡ್, ಮತ್ತು ಕವರ್ ಆಗಿದೆ. ಈಗ ರೆಫ್ಲೆಕ್ಷನ್ ಉಂಟು, ಮತ್ತು ಹಾಫ್ ಆಗಿ ಕವರ್ ಆಗ್ತದೆ ಅಂತ ಅನಿಸ್ತದೆ. ಎಲ್ಲ
ಇಲ್ಲಿ ಹತ್ತಿರದಲ್ಲಿದೆ ಡಾಕ್ಟರ್ ಸಂಗೀತ ಲಕ್ಷ್ಮಿ ಅವರ ಯಜಮಾನರು ನೋಡ್ತಾ ಇದ್ದಾರೆ. ಇಲ್ಲಾಗಲಿಲ್ಲ ಇಲ್ಲಾಗಲಿಲ್ಲ ಗಮನಿಸಿ ಈಗ 925 ಆಲ್ರೆಡಿ ಕ್ಲೋಸ್ ಟು 25 ನಾವು ನೋಡಿ 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 ಫುಲ್ ರಿಂಗ್ ಹೌದು ರಿಂಗ್ ಕಾಣ್ತಾ ಅದು ಬಿಡುವ ರಿಫ್ಲೆಕ್ಷನ್ ಆಗ್ತದೆ ನೋಡಿ ಈಗ ಫುಲ್ ಕಂಕಣ ಕಾಣ್ತಾ ಇದೆ